ನನ್ನ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣೋ ರೆಡ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಲೂಗಡ್ಡೆ ತಂದು ಚೆನ್ನಾಗೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡು ಸ್ವಲ್ಪ ಆಲೂಗಡ್ಡೆ ದಪ್ಪ ಇದ್ರೆ ಸ್ವಲ್ಪ ಚಾಕುವಿಂದ ಜಸ್ಟ್ ಒಂಚೂರು ಕಟ್ ಮಾಡಿ, ಕಟ್ ಮಾಡಿ ಹಾಕೋದ್ರಿಂದ ಬೇಗ ಬೇಯುತ್ತೆ. ನಾನು ಇಲ್ಲಿ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ತಿದ್ದೀನಿ. ಒಂದೂವರೆ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ಈಗ ಇದನ್ನ 1-2 ವಿಸಲ್ ಕೂಗಿಸ್ಕೊಳ್ಳೋಣ. ನೋಡಿ, ಈ ತರ ಸಿಪ್ಪೆ ಸುಳಿಯೋದಕ್ಕೂ ಈಸಿ ಆಗುತ್ತೆ, ಒಳಗಡೆ ಕೂಡ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿರುತ್ತೆ. ಈ ತರ ನೀವು ಚಾಕುನ ಸ್ವಲ್ಪ ಕಟ್ ಮಾಡಿ ಬೇಯಿಸೋದ್ರಿಂದ ಆಲೂಗಡ್ಡೆ ತೊಳೆದಿ ಬೇಯಿಸಬೇಕು. ಆಲೂಗಡ್ಡೆ ಮಣ್ಣಿದ್ರೆ ಈ ತರ ಕಟ್ ಮಾಡಿದಾಗ ಒಳಗಡೆ ಎಲ್ಲ ಹೋಗಿ ಮಣ್ಣು ಕೂತ್ಕೊಳ್ಳುತ್ತೆ. ನೋಡಿ, ನೀರು ಕೂಡ ಎಷ್ಟು ಕ್ಲಿಯರ್ ಆಗಿದೆ. ತೊಳೆದಿ ಬೇಯಿಸೋದ್ರಿಂದ ಈ ರೀತಿ ಚೆನ್ನಾಗಿರುತ್ತೆ. 1-2 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ನೀವು ಇದನ್ನ ಬೆಳಗ್ಗೆಗೆ ಟಿಫನ್ ಮಾಡ್ಕೋತೀವಿ ಅಂತಂದ್ರೆ, ನೀವು ರಾತ್ರಿಗೆನೆ ಮಲ್ಕೋಬೇಕಾದಾಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಕುಕ್ಕರ್ನಲ್ಲಿ ಕೂಗಿಸ್ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಪ್ರಿಪೇರ್ ಮಾಡ್ಕೊಳ್ಬೋದು. ಆಲೂಗಡ್ಡೆ ಉಪಯೋಗಿಸಿ ಮಾಡಿದಂಥ ಯಾವುದೇ ತಿಂಡಿ ಆದ್ರೂ ನೈಟ್ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ತಣ್ಣಗಾಗಿರುತ್ತೆ, ಬೇಗ ಕೂಡ ಕೆಲಸ ಮುಗಿಯುತ್ತೆ. ಈಗ ಅಕಸ್ಮಾತ್ ಟೈಮ್ ಇದ್ದು ಸ್ವಲ್ಪ ಜಾಸ್ತಿನೇ ಕೂಗಿಸ್ಕೊಂಡ್ರೆ ಫ್ರಿಜ್ನಲ್ಲಿ ಕೂಡ ಸ್ಟೋರ್ ಮಾಡಿ ನಿಮ್ಗೆ ಯಾವಾಗ ಬೇಕೋ ಅವಾಗ ಆಲೂ ಚಟ್ನಿ ಏನಾದ್ರು ಮಾಡ್ಕೋಬೇಕಂದಾಗ ಅದನ್ನು ಕೂಡ ಮಾಡ್ಕೊಳ್ಬೋದು. ಈ ತರ ಎಲ್ಲ ಸಿಪ್ಪೆನೂ ತೆಗೆದಿಟ್ಕೊಳ್ಳೋಣ. ಆಲೂಗಡ್ಡೆನ ಸ್ವಲ್ಪ ಸ್ಕ್ವೇರ್ ತರದಲ್ಲಿ, ಕ್ಯೂಬ್ ಅಥವಾ ಸ್ಕ್ವೇರ್ ತರ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಬೇಯಿಸಿರೋದ್ರಿಂದ ನೀವು ಒಗ್ಗರಣೆ ಹಾಕೊಂಡ ತಕ್ಷಣ ಬೇಗ ಬೆಂದೋಗುತ್ತೆ. ಹಸಿ ಆಲೂಗಡ್ಡೆ ಆದರೆ ತುಂಬಾ ಫ್ರೈ ಮಾಡೋ ತನಕ ವೇಟ್ ಮಾಡಬೇಕು. ಈ ತರ ಬೇಯಿಸಿರೋದಾದ್ರೆ ನಿಮ್ ಗ್ರೇವಿ ಕೂಡ ಬೇಗ ಆಗುತ್ತೆ. ಈ ತರ ಎಲ್ಲ ಕಟ್ ಮಾಡಿಟ್ಕೊಳ್ಳೋಣ. ಸ್ವಲ್ಪ ಬಿಸಿ ಇದೆ ನೋಡಿ, ನಾನು ಈ ಸೈಜ್ ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಪೂರಿ ಜೊತೆ ಪರಾಟ, ಚಪಾತಿ ಅಥವಾ ಗೀ ರೈಸ್ ಜೊತೆ ಕೂಡ ಈ ಗ್ರೇವಿ ತುಂಬಾನೇ ಚೆನ್ನಾಗಿರುತ್ತೆ. ಗ್ರೇವಿ ಮಾಡ್ಕೊಳಕ್ ಏನೇನ್ ಬೇಕು ನೋಡೋಣ. ಬೇಯಿಸಿದಂತ ಆಲೂಗಡ್ಡೆನ ಎಲ್ಲ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಮಸಾಲಾ ಪುಡಿಗಳು ಇಟ್ಕೊಂಡಿದ್ದೀನಿ, ತುಂಬಾನೇ ಚೆನ್ನಾಗಿರುತ್ತೆ. ಗರಂ ಮಸಾಲಾ 1/4 ಸ್ಪೂನ್, ರೋಸ್ಟೆಡ್ ಜೀರಿಗೆ ಪುಡಿ 1/4 ಸ್ಪೂನ್ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನಕಾಯಿ ಕೂಡ ಉಪಯೋಗಿಸ್ತಿದ್ದೀನಿ, ಖಾರದ ಪುಡಿ 1 ಸ್ಪೂನ್ ಅಷ್ಟು ಇದೆ. ಇದು ಕಸ್ತೂರಿ ಮೆಂತ್ಯ 1 ಸ್ಪೂನ್ ಅಷ್ಟು ಇದ್ರೆ ಹಾಕೊಳ್ಳಿ, ಇಲ್ಲ ಹಸಿ ಮೆಂತ್ಯ ಇದ್ರೆ ಅದನ್ನು ಕೂಡ ಉಪಯೋಗಿಸ್ಬೋದು. ಹಳದಿ ಪುಡಿ 1/4 ಸ್ಪೂನ್ ಅಷ್ಟು, ಧನಿಯಾ ಪುಡಿ 1 ಸ್ಪೂನ್ ಅಷ್ಟಿದೆ. ಸ್ವಲ್ಪ ನೀರು ಬೇಕಾಗುತ್ತೆ ಗ್ರೇವಿ ಮಾಡ್ಕೊಳ್ಳೋದಿಕ್ಕೆ, ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಹಾಗೆ ಇದು ರುಬ್ಕೊಳ್ಳೋಂತ ಮಸಾಲ. 2 ಟೊಮೆಟೊ ತಗೊಂಡಿದ್ದೀನಿ ಮೀಡಿಯಂ ಸೈಜ್ದು, ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1/2 ಈರುಳ್ಳಿ ಇದೆ, 2 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಬೇಡಂದ್ರೆ ಖಾರದ ಪುಡಿ ಕ್ವಾಂಟಿಟಿನ ಜಾಸ್ತಿ ಹಾಕೊಳ್ಬೋದು. ಸ್ವಲ್ಪ ಶುಂಠಿ ತುರಿ 1/4 ಇಂಚಷ್ಟು, ರೋಸ್ಟೆಡ್ ಪೀನಟ್ ಇದು ತುಂಬಾನೇ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ ಗ್ರೇವಿನ. ಉಳಿದಿರೋಂಥ ಕಡಲೆಕಾಯಿ ಬೀಜನ 1-2 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಗ್ರೇವಿ ಗಟ್ಟಿ ಕೂಡ ಬರುತ್ತೆ, ರುಚಿ ಕೂಡ ಜಾಸ್ತಿ ಆಗುತ್ತೆ. ನಾನು ಇಲ್ಲಿ ತೆಂಗಿನಕಾಯಿ ಬಳಸ್ತಾ ಇಲ್ಲ. ಕರಿಬೇವಿನ ಸೊಪ್ಪು 1 ಕಡ್ಡಿಯಷ್ಟು, ಬೆಳ್ಳುಳ್ಳಿ 1/2 ಇಲ್ಕಷ್ಟಿದೆ, ಹಾಗೆಯೇ ಹಸಿ ಬಟಾಣಿ 1/4 ಕಪ್ಪಷ್ಟು, ಈರುಳ್ಳಿ ಮೀಡಿಯಂ ಸೈಜ್ದು 2 ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋದಿಕ್ಕೆ. 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಇದೆ. ತುಂಬ ಸಿಂಪಲ್ಲು ಮಾಡೋದಿಗೆ ನೋಡೋಣ. ಈ ಟೊಮೊಟೊ ಈರುಳ್ಳಿ ಎಲ್ಲ ಏನಿದೆ ಇದನ್ನ ನೀವು ಹಾಗೆ ರುಬ್ಕೊಂಡು ಕೂಡ ನೀವು ಒಗ್ಗರಣೆಗೆ ಹಾಕೊಳ್ಬೋದು. ಅವಾಗ ತುಂಬಾ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಹಸಿ ವಾಸನೆ ಇರೋದ್ರಿಂದ ಟೊಮೊಟೊ ಈರುಳ್ಳಿದೆಲ್ಲ ಫ್ರೈ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ. ನೀವು ಎಣ್ಣೆ ಹಾಕೊಂಡು 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಫ್ರೈ ಮಾಡಿ ಅದ್ ಮಸಾಲ ರುಬ್ಬಾಕೋದ್ರಿಂದ ಟೇಸ್ಟ್ ಜಾಸ್ತಿ ಆಗುತ್ತೆ, ಮತ್ತೆ ಬೇಗ ಕೂಡ ಬೇಯುತ್ತೆ, ಹಸಿ ವಾಸನೆ ಕೂಡ ಇರೋದಿಲ್ಲ. ನಿಮ್ಗೇನಾದ್ರೂ ಎಣ್ಣೆ ಹಾಕೊಂಡು ಫ್ರೈ ಮಾಡಕ್ ಟೈಮ್ ಇಲ್ಲ ಅನ್ನೋದಾದ್ರೆ ನೀರ್ನಲ್ಲೇ ರುಬ್ಕೊಳ್ಳಿ. ಈಗ ಪ್ಯಾನ್ ಸ್ವಲ್ಪ ಬಿಸಿ ಆಗಿದೆ, ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ 1 ಸ್ಪೂನ್ ಅಷ್ಟು. ಎಣ್ಣೆ ಬಿಸಿ ಆದ ತಕ್ಷಣ ಹಸಿಮೆಣಸಿನಕಾಯಿ, ಹಾಗೆ ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದು 1/2 ನಿಮಿಷ ಆದ್ಮೇಲೆ ಟೊಮೆಟೊ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೋಬೇಕು, ಚೆನ್ನಾಗಿರುತ್ತೆ ರುಚಿ. ಅಲ್ಲಿ ಕಡಲೆಕಾಯಿ ಬೀಜ ಫ್ರೈ ಮಾಡಿರೋದ್ರಿಂದ ಇದನ್ನ ಎತ್ತಿಟ್ಕೊಳ್ತಾ ಇದೀನಿ. ನೀವು ಕಡಲೆಕಾಯಿ ಬೀಜ ಫ್ರೈ ಮಾಡಿಲ್ಲ ಅಂದ್ರೆ ಕಡಲೆಕಾಯಿ ಬೀಜ ಮೊದಲು ಫ್ರೈ ಮಾಡ್ಕೊಂಡು ಆಮೇಲೆ ಅದನ್ನೆಲ್ಲ ಹಾಕೊಂಡು ರುಬ್ಕೋಬೇಕಾಗತ್ತೆ, ಫ್ರೈ ಮಾಡ್ಕೋಬೇಕಾಗತ್ತೆ. 1-2 ನಿಮಿಷ ಮೀಡಿಯಂ ಫ್ಲೇಮ್ ಮೇಲೆ ಫ್ರೈ ಮಾಡ್ಕೊಂಡ್ರೆ ಸಾಕು. ಅದೇ ಇಷ್ಟು ಸಾಫ್ಟ್ ಆದ್ರೆ ಸಾಕು ಟೊಮೊಟೊ ಎಲ್ಲ. ನೀವು ಇದಕ್ಕೆ ಕಡಲೆಕಾಯಿ ಬೀಜ ಕೂಡ ಹಾಕೊಳ್ತಾ ಇದೀನಿ. ನೀವು ಹಸಿ ತೆಂಗಿನಕಾಯಿ ತುರಿ ಕೂಡ ಹಾಕೊಳ್ಬೋದು, ಚೆನ್ನಾಗಿರುತ್ತೆ. ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ನುಣ್ಣು ಪೇಸ್ಟ್ ಮಾಡ್ಕೊಳ್ಳೋಣ. ಮಸಾಲ ತಣ್ಣಗಾಗಿ ರುಬ್ಬಷ್ಟರಲ್ಲಿ ನಾವ್ ಈ ಕಡೆ ಒಗ್ಗರಣೆ ಕೂಡ ಮಾಡ್ಕೊಳ್ಬೋದು. ಇಲ್ಲ ಆಲೂಗಡ್ಡೆ ಮತ್ತೆ ಬಟಾಣಿ ಎಲ್ಲ ಬೇಯ್ತಾ ಇರುತ್ತೆ. ನಾನು ಇಲ್ಲಿ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಜೊತೆಗೆ 1 ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕೊಳ್ತಿದ್ದೀನಿ.
ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ. ಮತ್ತೆ ನಿಮ್ಗೆ ಗರಂ ಮಸಾಲ ಬೇಕು ಅನ್ನೋದಾದ್ರೆ ಗರಂ ಮಸಾಲ ಕೂಡ ನೀವು ಒಗ್ಗರಣೆಗೆ ಹಾಕೊಳ್ಬಹುದು. ಚಕ್ಕೆ, ಲವಂಗ, ಪಲಾವ್ ಎಲೆ, ಮರಾಟ್ ಮಗು ಎಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಹಾಕೊಳ್ಬಹುದು, ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ಆದ ತಕ್ಷಣ ಈರುಳ್ಳಿ ಮತ್ತೆ ಕರಿಬೇವಿನ ಸೊಪ್ಪನ್ನ ಫ್ರೈ ಮಾಡ್ಕೊಳ್ಳೋಣ. ಈಗ ತೊಳೆದಿರುವಂತ ಹಸಿ ಬಟಾಣಿ ಹಾಕೊಳ್ತಾ ಇದೀನಿ. ಬಟಾಣಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಆಲೂಗೆಡ್ಡೆ ಒಂದಿದ್ರೆ ಸಾಕು, ಅದು ಚೆನ್ನಾಗಿರುತ್ತೆ. ಅಥವಾ ಆಲೂಗೆಡ್ಡೆ ಇಲ್ಲ ಅಂದ್ರೆ ಕೂಡ ಬರೀ ಬಟಾಣಿನೇ ಹಾಕಿ ಕೂಡ ಮಾಡ್ಕೊಳ್ಬಹುದು. ಚಪಾತಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡಿದೀನಿ. ಈಗ ಬೇಯಿಸಿದಂತ ಆಲೂಗೆಡ್ಡೆ ಹಾಕೊಳ್ಳೋಣ. ಇದನ್ನ ಕೂಡ ಎಣ್ಣೆನಲ್ಲಿ, ಎಣ್ಣೆ ಮತ್ತೆ ತುಪ್ಪ ಹಾಕಿದೀವಲ್ಲ, ಒಂದ್ ಸ್ವಲ್ಪ ಫ್ರೈ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟ್. ಸ್ಟವ್ ನ ಸಿಮ್ ಮಾಡಿ ಮುಚ್ಚಿಡ್ತಾ ಇದೀನಿ. ಅಷ್ಟರಲ್ಲಿ ನಾವೀಗ ಮಸಾಲ ರುಬ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಿದೆ, ಇದನ್ನೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಮಸಾಲ ಕೂಡ ರುಬ್ಕೊಂಡಾಗಿದೆ, ಅಲ್ಲಿವರೆಗೂ ಲೋ ಫ್ಲೇಮ್ ನಲ್ಲಿ ಇದು ಫ್ರೈ ಆಗಿದೆ. ಈಗ ಎಲ್ಲ ಪೌಡರ್ಗಳು ಹಾಕೊಳ್ಳೋಣ. ನೀವು ಆಲೂಗೆಡ್ಡೆ ಒಂದು ಬೇಯಿಸಿಟ್ರೆ ಆಯ್ತು. ಈಗ ತಗೊಂಡಿರೋ ಎಲ್ಲ ಪೌಡರ್ಗಳನ್ನ ಈಗ ಹಾಕೊಳ್ತಾ ಇದೀನಿ. ಉಪ್ಪು ಎಷ್ಟು ಬೇಕೋ ನೋಡ್ಕೊಳ್ಳಿ, ಆಲೂಗೆಡ್ಡೆಗೆ ಉಪ್ಪು ಹಾಕಿರೋದ್ರಿಂದ ಉಪ್ಪಿನ ಪ್ರಮಾಣ ಸ್ವಲ್ಪ ಕಡಿಮೆ ತಗೊಂಡಿದೀನಿ. ಸ್ಟವ್ ಲೋ ಫ್ಲೇಮ್ ನಲ್ಲೇ ಇಟ್ಕೊಳ್ಳಿ. ಜಸ್ಟ್ ಇದನ್ನ ಸ್ವಲ್ಪ ಎಣ್ಣೆ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ತಳ ಹಿಡಿದಿಲ್ಲ, ಲೋ ಫ್ಲೇಮ್ ನಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗಿದೆ ಪೌಡರ್. ಇದನ್ನ ಹೀಗೆ ಚಪಾತಿ ರೋಲ್ ಹಾಕೊಳ್ಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಈಗ ರುಬ್ಬಿರಂತ ಮಸಾಲ ಹಾಕೊಳ್ತಾ ಇದೀನಿ. ನೀವು ಗ್ರೇವಿ ಎಷ್ಟು ಬೇಕೋ ನೋಡ್ಕೊಂಡು ಗ್ರೇವಿ ಹೆಚ್ಚಿಸ್ಕೊಳ್ಳಿ. ನಿಮ್ಗೇನು ತುಂಬಾ ಜಾಸ್ತಿ ಬೇಕಾಗುತ್ತೆ ಮಸಾಲ ಅಂದ್ರೆ, ನೀವು ರುಬ್ಬೇಕಾದ್ರೆ ಬೇಯಿಸಿರೋ ಆಲೂಗೆಡ್ಡೆನು ಒಂದ್ ನಾಲ್ಕೈದು ಪೀಸ್ ಹಾಕೊಂಡು ರುಬ್ಕೊಳ್ಬಹುದು, ಅವಾಗ ಮಸಾಲ ತುಂಬಾನೇ ಗಟ್ಟಿ ಬರುತ್ತೆ. ನಿಮ್ ಕಡಲೆಕಾಯಿ ಬೀಜ ಇಷ್ಟ ಇಲ್ಲ ಅಂದ್ರೂ ಕೂಡ ಬೇಯಿಸಿರೋ ಆಲೂಗೆಡ್ಡೆನ ಹಾಕೊಂಡು ರುಬ್ಕೊಳ್ಬಹುದು. ಇದು ಹೊಸ ರೆಸಿಪಿ, ನಾನೇ ಟ್ರೈ ಮಾಡಿರೋಂಥದ್ದು, ತುಂಬಾನೇ ಚೆನ್ನಾಗಿದೆ. ಕಡಲೆ ಬೀಜ ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗುತ್ತೆ. ನೋಡಿ ನಿಮಗೆ ಎಷ್ಟು ಬೇಕಾಗುತ್ತೆ ನೀರು ಹೆಚ್ಚಿಸ್ಕೊಳ್ಳಿ. ಒಂದೆರಡು ನಿಮಿಷ ಕುದ್ರೆ ಸಾಕು, ಎಲ್ಲ ಬೆಂದಿರೋದ್ರಿಂದ ಹಸಿ ವಾಸನೆ ಕೂಡ ಇರೋದಿಲ್ಲ. ಒಂದೆರಡು ನಿಮಿಷ ಲೋ ಫ್ಲೇಮ್ ಕುದಿಸಿದೀನಿ. ನೋಡಿ ಚೆನ್ನಾಗಿ ಎಣ್ಣೆ ಕೂಡ ಬಿಟ್ಟಿದೆ. ಲೋ ಫ್ಲೇಮ್ ಮಾಡ್ಕೊಳ್ಳಿ, ಶೇಂಗಾ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ. ಕೊನೆಯಲ್ಲಿ ಒಂದು ಸ್ಪೂನ್ ಅಷ್ಟು ಕಸ್ತೂರಿ ಮೆಂತಿ ಹಾಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿ ಮುಚ್ಚಿಡೋಣ. ಗ್ರೇವಿ ರೆಡಿ ಆಗಿದೆ. ಇಲ್ಲಿ ಗೋಧಿ ಪೂರಿ ಮಾಡ್ಕೊಳ್ತಿದ್ದೀನಿ. ಗೋಧಿ ಹಿಟ್ಟು ಒಂದ್ ಕಪ್ ಅಷ್ಟು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅಜ್ವಾನ ಮತ್ತೆ ಸ್ವಲ್ಪ ಉಪ್ಪು ತಗೊಳ್ತಿದ್ದೀನಿ. ಅಜ್ವಾನ ಹಾಕೋದ್ರಿಂದ ಡೈಜೆಷನ್ ಬೇಗ ಚೆನ್ನಾಗಾಗುತ್ತೆ. ಮಿಕ್ಸ್ ಮಾಡಿಕೊಂಡು ನೀರು ಹಾಕೊಂಡು ನಿಮ್ಗೆ ಪೂರಿ ಹಿಟ್ಟನ್ನ ಅದಕ್ಕೆ ಕಲಸಿಟ್ಕೊಳ್ಳಿ. ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ನಾದೋಣ. ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಲಿ. ಚಪಾತಿ ಹಿಟ್ಟು ಪುರಿ ಇಟ್ಟು ಒಂದು ಹತ್ತು ನಿಮಿಷ ನೆಂದಿದೆ. ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ಮಾಡಿ ಇಟ್ಕೊಳ್ಬಹುದು. ಮಕ್ಕಳಿಗಿಂತ ತುಂಬಾ ಚಿಕ್ಕದು ಪುರಿಗಳು ಇಷ್ಟಪಡ್ತಾರೆ ಅಂದ್ರೆ, ಒಂದು ಸ್ವಲ್ಪ ದಪ್ಪ ಹಿಟ್ಟು ತಗೊಂಡು ಒಂದೇ ಚಪಾತಿ ಲಟ್ಟಿಸ್ಬಿಟ್ಟು ಸಣ್ಣದೊಂದು ಪಾಕ್ಸ್ ಇದ್ರಲ್ಲಿ ಕಟ್ ಮಾಡಿದ್ರೆ ಮುಚ್ಚಳದಲ್ಲಿ ತುಂಬಾ ಸಣ್ಣ ಸಣ್ಣ ಪುರಿಗಳು ಬರ್ತವೆ. ನೀವು ಇದನ್ನ ಪೂರಿನ ನೀವು ಹಿಟ್ಟು ಹಾಕೊಂಡು ಕೂಡ ಲಟ್ಟಿಸ್ಕೋಬಹುದು, ಅಥವಾ ಎಣ್ಣೆನಲ್ಲಿ ಕೂಡ ಲಟ್ಟಿಸ್ಕೊಳ್ಬಹುದು.
ಎಣ್ಣೆ ಬಿಸಿಯಾಗಿದೆ ಹಾಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ, ಪೂರಿ ಹಾಕೊಳ್ಳೋಣ. ನೋಡಿ ಸೋಡಾ ಏನೂ ಹಾಕಿಲ್ಲ, ಎಷ್ಟು ಚೆನ್ನಾಗಿ ಉಬ್ಬಿದೆ. ತುಂಬಾ ಹೈ ಫ್ಲೇಮ್ ಇಟ್ಕೋಬೇಡಿ, ಬೇಗ ಕಪ್ಪಗಾಗ್ಬಿಡುತ್ತೆ. ಗ್ರೇವಿ ಜೊತೆಗೆ ಬಿಸಿ ಬಿಸಿ ಪೂರಿ ರೆಡಿಯಾಗಿದೆ. ಪೂರಿ ಜೊತೆ ತಿನ್ನೋಕಂತೂ ಒಳ್ಳೆ ರುಚಿಯಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ರುಚಿಯಾಗಿರುತ್ತೆ. ಮಾಡಿ ತಿಂದು ನಿಮ್ಗೆ ಹೇಗಿದೆ, ಟೇಸ್ಟ್ ಹೇಗೆ ಅನಿಸ್ತು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆಲೂಗಡ್ಡೆ ಶೇಂಗಾ ಗ್ರೇವಿ ಜೊತೆಗೆ ಪೂರಿ ಮಾಡ್ಕೊಂಡಿದ್ದೀನಿ, ತುಂಬಾನೇ ಚೆನ್ನಾಗಿದೆ. ನೀವು ಚಪಾತಿ ಕೂಡ ಮಾಡ್ಕೊಳ್ಬಹುದು. ಈ ಸಬ್ಜಿನ ಹೀಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ, ಚಪಾತಿ, ವೈಟ್ ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಓಕೆ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಬೈ, ಥ್ಯಾಂಕ್ ಯು.